ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ನಮ್ಮ ಅಮಿತ್ ಬಾಯ್ ಅವರು ಇವತ್ತು ಒಂದು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಏನಪ್ಪ ವರ್ಲ್ಡ್ ರೆಕಾರ್ಡ್ ಅಂದರೆ 38 kills ಮಾಡ್ತಾರೆ ಸೋಲೋ ರ್ಯಾಂಕ್ ಮ್ಯಾಚ್ನಲ್ಲಿ. 38 kills 29 ಇಲ್ಲ 28 headshot ಹೊಡಿತಾರೆ. ಓಕೆನಾ, ಇದು ಹೆಂಗಪ್ಪ ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂದರೆ ಕಿಲ್ಸ್ ಏನೋ ಮಾಡಿದ್ದಾರೆ ಅದರಲ್ಲಿ headshot ಹೊಡೆದಿದ್ದಾರಲ್ಲ ಸೋಲೋ ರ್ಯಾಂಕ್ ಮ್ಯಾಚ್ನಲ್ಲಿ. ಇದರಿಂದ ಇದು ಒಂದು ಟೈಪ್ ಆಫ್ ವರ್ಲ್ಡ್ ರೆಕಾರ್ಡ್. ಅವಾಗ ಇವ್ರದ್ದು ರ್ಯಾಂಕ್ ಎಷ್ಟಿತ್ತಪ್ಪ ಅಂತ ಕೇಳ್ಬೋದು. ಡೈಮಂಡ್ 3 ರ್ಯಾಂಕ್ ಇದ್ದಾಗೆ ಇವರು 38 kills ಮಾಡಿದ್ದಾರೆ ಗೈಸ್. ಓಕೆನಾ, ಅಲ್ಲ ಪಿಯರ್ ಬ್ರೋ, ನೀವು ಅಷ್ಟು ಈಸಿಯಾಗಿ ಹೇಳ್ತಿದ್ದೀರಲ್ಲ. ಡೈಮಂಡ್ 3ನಲ್ಲಿ ಎಲ್ಲ ಪ್ರೋ ಪ್ಲೇಯರ್ಸ್ ಇರ್ತಾರೆ. ಇವ್ರು ಇಂಥ ಪರಿ ಕಿಲ್ಸ್ ಹೆಂಗೆ ಮಾಡಿದ್ರಪ್ಪ ಅಂತ ಕೇಳ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ಇವರು ಎಲ್ಲ ಬಾಟ್ ಪ್ಲೇಯರ್ಸ್ನೇ ಹೊಡೆದು ಮಾಡಿದ್ದಾರೆ. ಓಕೆನಾ, ಇವ್ರು ಏನಾಯ್ತಪ್ಪ ಅಂದರೆ ಇವ್ರು ನಾರ್ಮಲಾಗಿ ಮ್ಯಾಚ್ ಮೇಕಿಂಗ್ ಮಾಡೋಕ್ಕಾರೆ ಲಾಬಿ ಎಲ್ಲ ಫುಲ್ ಕಂಪ್ಲೀಟ್ಲಿ ಬಾಟ್ ಪ್ಲೇಯರ್ಸೇ ತುಂಬ್ಕೊಂಡಿತ್ತಂತೆ. ಇವರಿಗೆ ಬಾಟ್ ಪ್ಲೇಯರ್ಸ್ ಹೆಂಗೆ ಬಂದ್ರ ಅಂತ ನಾವು ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಗೈಸ್. ಓಕೆನಾ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಒನ್ ಟೈಮ್ ನಿಮ್ಮ ಬ್ರದರ್ ಇನ್ ರ್ಯಾಂಕು ಡೈಮಂಡ್ 4ನಲ್ಲಿ ಇದ್ದಾಗ ಕೂಡ ಇದೇ ರೀತಿ ಬಾಟ್ ಪ್ಲೇಯರ್ಸ್ ಬರ್ತಿದ್ರು. ಆದರೆ ನಾನು ಅವಾಗ ಏನು ಅಂತ ಪರಿ ಏನು ಯೂಟ್ಯೂಬ್ ವೀಡಿಯೋಸ್ ಏನು ಮಾಡ್ತಿದ್ದಿಲ್ಲ, ಇದರಿಂದ ಆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವಾಗ ನನ್ನಂತಕ್ಕಂಥ ವೀಡಿಯೋ ಇಲ್ಲ ಗೈಸ್. ಈ ಥರ ಎಲ್ಲ ಗ್ಲಿಚ್ಚಸ್ಸು ನಮ್ಮ ಗೇಮ್ನಲ್ಲಿ ಹೆಂಗೆ ಆಗುತ್ತೆ, ಮತ್ತು ನಾವು ಕೂಡ ಬಾಟ್ ಪ್ಲೇಯರ್ಸು ಡೈಮಂಡ್ 3ನಲ್ಲಿ ಹೆಂಗೆ ಕರ್ಕೊಂಬರ್ಬೋದಂತ ಕೂಡ ಈ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಏನೇನ ನಮ್ಮ ಚಾನಲ್ಗೆ ಇನ್ನೂ ಹೊಸ ವ್ಯೂವರ್ಸ್ ಇದ್ದರೆ, ಅಕಸ್ಮಾತ್ ಹಳೆ ವ್ಯೂವರ್ಸ್ ಇದ್ದರೆ ಕೂಡ ಗೈಸ್, ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ನೀವೇ ನೋಡ್ಬೋದು ಇನ್ನೂ 78% ಜನ ಸಬ್ಸ್ಕ್ರೈಬೇ ಮಾಡಿಲ್ಲ. ಅಂದರೆ ಈ ವಿಡಿಯೋಗೆ 1000 ವ್ಯೂಸ್ ಬಂದರೆ ಇನ್ನೂ 700 ಜನ ಸಬ್ಸ್ಕ್ರೈಬೇ ಮಾಡಿಲ್ಲ ಗೈಸ್. ಓಕೆನಾ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಂದರೆ ಕನ್ನಡದಲ್ಲಿ ಯಾರು ಈ ಥರ ವೀಡಿಯೋಸ್ ಮಾಡೋದೇ ಇಲ್ಲ, ನನಗೆ ಅನ್ಸಿದ ಮಟ್ಟಿಗೆ ಯಾರು ಮಾಡೋಕ್ಕಲ್ಲ ಗೈಸ್. ಓಕೆನಾ, ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಾ ಕನ್ನಡಿಗ ಪಿ ಎಟ್ ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ ಪಂಚುವೇಟ್. ಆ್ಯಂಡ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಅಮಿತ್ ಬಾಯ್ ಅವ್ರ ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ ಹೆಂಗೆ ಬಂದರು ಅದನ್ನು ಸಪ್ರೇಟಾಗಿ ಪಾಯಿಂಟ್ ವೈಸ್ ಡಿಸ್ಕಸ್ ಮಾಡೋಣ. ಮತ್ತು ಇದೇ ರೀತಿ ನಮ್ಮ ಗೇಮ್ನಲ್ಲಿ ಕೂಡ ಬಾಟ್ಸ್ನ ಹೆಂಗೆ ಕರ್ಕೊಂಬರೋದು ಡೈಮಂಡ್ 3 ಡೈಮಂಡ್ 2 ರ್ಯಾಂಕ್ ಇದ್ದಾಗೆ, ಇದನ್ನು ಕೂಡ ಗೈಸ್ ಸಪ್ರೇಟಾಗಿ ಡಿಸ್ಕಸ್ ಮಾಡೋಣ. ಬನ್ನಿ ಗೈಸ್, ನಾವು ಡೈರೆಕ್ಟಾಗಿ ನಾವು ಅಮಿತ್ ಬಾಯ್ ಅವ್ರ ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ ಹೆಂಗೆ ಬಂದ್ರೆ ಅಂತ ಡಿಸ್ಕಸ್ ಮಾಡೋಣ. ಗೈಸ್, ಈಗ ಡೈರೆಕ್ಟಾಗಿ ಪಾಯಿಂಟ್ 3 ಕಡೆ ಬಂದುಬಿಡೋಣ. ಅಮಿತ್ ಬಾಯ್ ಮೇ ಟುಕ್ ಹೆಲ್ಪ್ ಫ್ರಮ್ FF ಮಾಡ್ಯುಲೇಟರ್ಸು. ನನಗೆ ಅನ್ಸಿದ ಮಟ್ಟಿಗೆ ಇದು ತುಂಬಾ ಸಿಲ್ಲಿ. ಎದಕ್ಕೆ ಸಿಲ್ಲಿಯಪ್ಪ ಅಂತ ಕೇಳ್ಬೋದು. ಇದು ಅರ್ಥ ಏನಪ್ಪ ಅಂದರೆ, ನಮ್ಮ ಅಮಿತ್ ಬಾಯ್ ಅವರೇ ಸ್ವತಃ ಗರೀನಾ ಫ್ರೀ ಫೈರ್ದವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ಏ ನೆಕ್ಸ್ಟ್ ಗೇಮ್ನಲ್ಲಿ ನಾನೀಗ ರ್ಯಾಂಕ್ ಮ್ಯಾಚ್ ಆಡ್ತಾಯಿದ್ದೀನಿ, ಗೇಮ್ನಲ್ಲಿ ಕೇವಲ ಬಾಟ್ ಪ್ಲೇಯರ್ಸೇ ಬರಂಗೆ ಮಾಡಪ್ಪ ಅಂತ ಅಂದರೆ ಅವ್ರು ಕೂಡ ಮಾತಾಡಿ ಈ ಥರ ಮಾಡಿರ್ಬೋದಂತ ಯಾರ್ಯಾರೆಲ್ಲ ಅಂದ್ಕೊಂಡಿರ್ತೀರಲ್ಲ ಗೈಸ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಎದಕ್ಕಪ್ಪ ಈ ಪಾಯಿಂಟ್ ಡಿಸ್ಕಸ್ ಮಾಡಿದ್ದಂದರೆ ಹಿಂಗೆ ಕೂಡ ಆಗಿರ್ಬೋದು, ಯಾವನಿಗೆ ಗೊತ್ತು. ಇದಕ್ಕೆ ಗೈಸ್, ಇದನ್ನು ಪಾಸಿಬಿಲಿಟೀಸು, ಇದೇನು ಟ್ರೂ ಆಗೋಕ್ಕೆ ಚಾನ್ಸ್ ಇಲ್ಲ. ಇದರಿಂದ ಈ ಪಾಯಿಂಟ್ ಎಲ್ಲ ಸೈಡಿಗೆ ಇಟ್ಬಿಡಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಪಾಯಿಂಟ್ ತಗೊಂಬಾರ್ದಿತ್ತು, ಸುಮ್ಮನೆ ತಗೊಂಡೆ. ಎದಕ್ಕಂದರೆ ಒಬ್ಬೊಬ್ಬರಿಗೆ ಅಂತ ಈ ಥರ ಐಡಿಯಾ ಬಂದಿರ್ತಂತ ನಿಮ್ಗೆ ಗೊತ್ತು. ಸೊ ಗೈಸ್, ನಾವು ಡೈರೆಕ್ಟಾಗಿ ಈಗ ಪಾಯಿಂಟ್ 2 ಕಡೆ ಬಂದ್ಬಿಡೋಣ. ಇದು ತುಂಬಾ ಇಂಪಾರ್ಟೆಂಟು. ಮ್ಯಾಚ್ ಮೇಕಿಂಗ್ ಫಾಲ್ಟ್ ಡ್ಯೂರಿಂಗ್ ನೈಟ್. ಸೊ ಗೈಸ್, ಇದು ಅರ್ಥ ಏನಪ್ಪ ಅಂದರೆ, ನಿಮ್ಮದು ರ್ಯಾಂಕ್ ಏನನ್ನ ಹೀರೋಯಿಕ್ನಲ್ಲಿದ್ದರೆ ಅದೇ ನೀವು ಅಂದರೆ ಎಕ್ಸಾಂಪಲ್ ಹೇಳ್ತಿರೋದು, ನೀವು ನೈಟು 1 ಗಂಟೆ 2 ಗಂಟೆ 3 ಗಂಟೆಯಲ್ಲಿ ನೀವು ಮ್ಯಾಚ್ ಮೇಕಿಂಗ್ ಮಾಡಿ ಏನಂದರೆ ಸೋಲೋ ರ್ಯಾಂಕ್ ಮ್ಯಾಚ್ ಆಡಿದರೆ ನಮ್ಮ ಗೇಮ್ನಲ್ಲಿ ಲೋ ಲೆವೆಲ್ ಪ್ಲೇಯರ್ಸ್ ಬರೋ ಚಾನ್ಸಸ್ ಇರ್ಬೋದು. ಯಾಕಂದರೆ ಆ ಟೈಮ್ನಲ್ಲಿ ಇನ್ಸಫಿಷಿಯೆಂಟ್ ಪ್ಲೇಯರ್ಸ್ ಇರ್ತಾರೆ ಗೈಸ್ ಗೇಮ್ನಲ್ಲಿ. ಇದರಿಂದ ಯಾವ್ಯಾವ ಬೇಕೋ ಆವೇ ಪ್ಲೇಯರ್ಸ್ ಎಲ್ಲ ಬಂದ್ಬಿಡ್ತಾರೆ. ಆದರೆ ಗೈಸ್, ನಮ್ಮ ಅಮಿತ್ ಬಾಯರ್ ಕೂಡ ಸೇಮ್ ಇದೇ ರೀತಿ ಮಾಡಿರ್ಬೋದು. ಯಾವನಿಗೆ ಗೊತ್ತು, ಆಯಪ್ಪ ಏನಪ್ಪ ರ್ಯಾಂಕ್ ಮ್ಯಾಚು 3 ಗಂಟೆಗೆ ಸ್ಟಾರ್ಟ್ ಮಾಡಿರ್ಬೋದು ಬೆಳಿಗ್ಗೆ ಅಂದರೆ ನೈಟು. ಈ ಟೈಮ್ನ ಸ್ಟಾರ್ಟ್ ಮಾಡಿದಾಗ ಮೋಸ್ಟ್ಲಿ ಆ ಟೈಮ್ನಲ್ಲಿ ಇನ್ಸಫಿಷಿಯೆಂಟ್ ಪ್ಲೇಯರ್ ಇರ್ಬೋದು. ಇದರಿಂದ ಗೇಮ್ ಪೂರ್ತಿ ಲಾಬಿ ಎಲ್ಲ ಕೂಡ ಬಾಟ್ ಪ್ಲೇಯರ್ಸ್ ಬಂದಿರ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ನಿಮ್ಮ ಬ್ರದರ್ ಕೂಡ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಒನ್ ಟೈಮ್ನಲ್ಲಿ ನಿಮ್ಮ ಬ್ರದರ್ ಹೀರೋಯಿಕ್ ಮೇಲೆ ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ಡೈಮಂಡ್ 4ನಲ್ಲಿ ಇದ್ದಾಗ ನೈಟ್ ರ್ಯಾಂಕ್ ಮ್ಯಾಚ್ ಆಡ್ಬೇಕಾದ್ರೆ ಗೈಸ್, ಆ ಟೈಮ್ನಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಹಾಫ್ ಆಫ್ ದಿ ಲಾಬಿ ಬಾಟ್ ಪ್ಲೇಯರ್ಸೇ ಬಂದಿದ್ದಾರೆ ಗೈಸ್. ಮೋಸ್ಟ್ಲಿ ನಮ್ಮ ಅಮಿತ್ ಬಾಯ್ ಅವರು ಲಕ್ ಇರ್ಬೋದು, ಇದರಿಂದ ಅವ್ರ ಗೇಮ್ನಲ್ಲಿ ಪೂರ್ತಿ ಲಾಬಿ ಲಾಬಿನೇ ಬಾಟ್ ಪ್ಲೇಯರ್ಸ್ ಬಂದ್ಬಿಟ್ಟಿತ್ತು. ಏನು ಲಕ್ ಏನಪ್ಪ ಎಪ್ಪೊಂದು. ಸೊ ಗೈಸ್, ನಾವು ಡೈರೆಕ್ಟಾಗಿ ಪಾಯಿಂಟ್ 1 ಕಡೆ ಬಂದ್ಬಿಡೋಣ. ಪಾಯಿಂಟ್ 1 ಏನು ತುಂಬಾ ಸಿಂಪಲ್ ಇದೆ, ಲಕ್. ಏನಪ್ಪ ಪಿಯಡ್ ಬ್ರೋ, ನೀನು ಇಷ್ಟು ಸಿಂಪಲಾಗಿ ಹೇಳ್ತಿದ್ಯಾ, ಬರೇ ಲಕ್ ಅಂತ. ಎದಕ್ಕಂದ್ರೆ ಗೈಸ್, ಅಮಿತ್ ಬಾಯ್ ಅವರು ಸ್ವತಃ ಅವ್ರ ವಿಡಿಯೋದಲ್ಲಿ ಅವರೇ ಹೇಳಿದ್ದಾರೆ ನನಗೆ ಬೈ ಲಕ್ಕೇ ಈ ರೀತಿ ಪ್ಲೇಯರ್ಸ್ ಬಂದಿದ್ದರು ಅಂತ. ಎದಕ್ಕಂದರೆ ಅವ್ರಿಗೆ ಜೀವನದಲ್ಲಿ ಡೈಮಂಡ್ 3ನಲ್ಲಿ ಬಾಟ್ ಪ್ಲೇಯರ್ಸ್ ಬಂದೇ ಇಲ್ಲಂತೆ. ಆದರೆ ಒಂದೆಡೆಗೆ ಬೈ ಲಕ್ಕು ಇಡೀ ಲಾಬಿ ಲಾಬಿನೇ ಬಾಟ್ ಪ್ಲೇಯರ್ಸ್ ಬಂದಿದೆ, ಅದು ಡೈರೆಕ್ಟಾಗಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ಸೊ ಗೈಸ್, ಎದಕ್ಕೆ ಲಕ್ ಅಂತ ಕೇಳ್ಬೋದು, ಈ ಪಾಯಿಂಟ್ನ ಸ್ವಲ್ಪ ಸೈಡಿಗಿಡೋಣ. ಈಗ ನಾವು ಡೈರೆಕ್ಟಾಗಿ ನಮ್ಮ ಗರೀನಾ ಫ್ರೀ ಫೈರ್ದವರು ಮ್ಯಾಚ್ ಮೇಕಿಂಗ್ ಮಿಸ್ಟೇಕ್ಸ್ ಬಗ್ಗೆ ಮಾತಾಡೋಣ ಗೈಸ್. ಓಕೆನಾ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಗೈಸ್, ನಮ್ಮ ರ್ಯಾಂಕ್ ಪಾಯಿಂಟ್ಸು 4000 ಮೇಲೆ ಇದ್ದರೆ ಅವ ನೀವು ರ್ಯಾಂಕ್ ಮ್ಯಾಚ್ ಆಡಿ ನಮ್ಮ ಗೇಮ್ನಲ್ಲಿ ಪ್ರೋ ಪ್ಲೇಯರ್ಸ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಕಂಪ್ಲೀಟ್ಲಿ ರಾಂಗ್ ಗೈಸ್. ಓಕೆನಾ, ನೀವು ಏನಾರು ರ್ಯಾಂಕ್ ಪುಷ್ ಮಾಡಿಲ್ಲ ಅಂದರೆ ನಿಮಗೆ ಇದು ಗೊತ್ತಿರಲ್ಲ. ಅಕಸ್ಮಾತ್ ನೀವೇನ ರ್ಯಾಂಕ್ ಪುಷ್ ಮಾಡಿದ್ರೆ ನಿಮಗೆ ಅಂತ ಇದು ಗೊತ್ತೇ ಇರುತ್ತೆ, ನಮ್ಮ ರ್ಯಾಂಕ್ ಏನಾರು 4500 points ಮೇಲೆ ಇದ್ದಿದ್ರೆ ನಾವು ಏನಾರು ಮ್ಯಾಚ್ ಮೇಕಿಂಗ್ ಮಾಡಿದರೆ ನಿಮಗಿನ್ನೂ ಗೊತ್ತಿಲ್ಲ ಅಂದರೆ ಫಸ್ಟ್ನೇ ಜೋನ್ ಬರೋದಕ್ಕೆ ಗೇಮ್ನಲ್ಲಿ ಕೇವಲ 18 ಅಲೈವ್ 20 ಅಲೈವ್ ಇರ್ತದೆ ಗೈಸ್. ಅದೇ ನಾವು ಡೈಮಂಡ್ 4ನಲ್ಲಿ ಏನಾರು ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ಫಸ್ಟ್ನೇ ಜೋನ್ ಏನು ಲಾಸ್ಟ್ನೇ ಜೋನ್ ಬಂದರೆ ಕೂಡ ನಮ್ಮ ಗೇಮ್ನಲ್ಲಿ 30
ನಮ್ಮ ರ್ಯಾಂಕ್ ಪಾಯಿಂಟ್ಸ್ ಏನನ್ನ ಮ್ಯಾಲೆ ಇದ್ರೆ ನಮ್ಮ ಗೇಮ್ನಲ್ಲಿ ವೀಕ್ ಪ್ಲೇಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಎದಕ್ಕೆ ವೀಕ್ ಪ್ಲೇಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ? ಇಡೀ ಇಂಡಿಯನ್ ಸರ್ವರ್ದಲ್ಲಿ 4000 ರ್ಯಾಂಕ್ ಪಾಯಿಂಟ್ಸ್ ಮೇಲಿರೋ ಪ್ಲೇಸ್ ಎಷ್ಟು ಜನ ಅಂತ ಇರ್ತಾರೆ? ಅಬ್ಬಬ್ಬ ಅಂದರೆ ತುಂಬ ಕಮ್ಮಿ ಜನನೇ ಇರ್ತಾರೆ ಗೈಸ್. ಓಕೆನಾ? ತುಂಬ ಕಮ್ಮಿ ಜನ ಇರೋ ಕಾರಣ ನಮ್ಮ ಗರೀನಾ ಫ್ರೀ ಫೈರ್ದವರಿಗೆ ಒಂದು ಗೇಮ್ನಲ್ಲಿ 50 ಜನನ 4000 ರ್ಯಾಂಕ್ ಪಾಯಿಂಟ್ಸ್ ಮೇಲಿದ್ದವ್ರನ್ನ ಹಾಕೋಕ್ಕೆ ಆಗೋದೇ ಇಲ್ಲ. ಇದರಿಂದಾಗಿ ಅವ್ರು ಏನು ಮಾಡ್ತಾರೆ, ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ನ ಹಾಕ್ತಾರೆ, ಇಲ್ಲಿಕ್ರೆ ವೀಕ್ ಪ್ಲೇಯರ್ಸ್ನ ಹಾಕ್ತಾರೆ. ಎಲ್ಲಿ ಪ್ಲಾಟಿನಮ್ ಪ್ಲೇಯರ್ಸ್ ಡೈಮಂಡ್ ಪ್ಲೇಯರ್ಸ್ ಹಾಕ್ಬಿಟ್ರೆ ಅವರೆಲ್ಲ ಅಂದರೆ ಗೇಮ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂತ ಅವರಿಗೆ ಏನು ಮಾಡೋಕ್ಕಾಗಲಾರಂಗೆ ವೀಕ್ ಪ್ಲೇಯರ್ಸ್ ಇಲ್ಲ ಸ್ಟಾರ್ಟಿಂಗ್ ಪ್ಲೇಸ್ ಈ ರೀತಿ ಪ್ಲೇಸ್ ಬರೋದು ಕಾಮನ್ನು. ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ನೀವು ಯಾರ್ದಾನ ವೀಡಿಯೋ ಹಿಂದಿಯಲ್ಲಿ ಸರ್ಚ್ ಮಾಡಿ ನೋಡಿ, ಅಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಇದು ಅರ್ಥ ಆಗಲ್ಲ ಅಂದರೆ ಗೈಸ್, ಓಕೆನಾ? ನಿಮಗೆ ಒಂದ್ಸಲ ಯುರೋಕ್ ಮೇಲೆ ರ್ಯಾಂಕ್ ಪುಷ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ನಾವು ಡೈರೆಕ್ಟಾಗಿ ಈಗ ಅಮಿತ್ ಬಾಯ್ ಕಡೆ ಬಂದ್ಬಿಡೋಣ. ನಮ್ಮ ಅಮಿತ್ ಬಾಯ್ ಅವ್ರಿಗೆ ಏನಾಗ್ಬಿಡುತ್ತೆ, ಡೈಮಂಡ್ 3ನಲ್ಲಿ ಇಡೀ ಲಾಬಿ ಲಾಬಿನೇ ಬಾಟ್ ಪ್ಲೇಯರ್ಸ್ ಬಂದ್ಬಿಡುತ್ತೆ. ಎದಕ್ಕೆ ಬಂದ್ಬಿಡುತ್ತೆ ಅಂದರೆ ಅವ್ರಿಗೆ ಅಲ್ಲಿ ಲಕ್ ಇತ್ತು. ಓಕೆನಾ? ಲಕ್ ಅಂದರೆ ಕಂಪ್ಲೀಟ್ಲಿ ಲಕ್ಕು. ಸೊ ಗೈಸ್, ಪಾಯಿಂಟ್ ನಂಬರ್ ಒನ್ ಈಗ ಸೈಡಿಗೆ ಇಟ್ಬಿಡೋಣ. ಅವ್ರ ಲಕ್ ಇತ್ತು, ಇದರಿಂದ ಅವ್ರ ಗೇಮ್ನಲ್ಲಿ ಬಂದಿದ್ರು ಬಾಟ್ ಪ್ಲೇಯರ್ಸ್. ನಮ್ಮ ಗೇಮ್ನಲ್ಲಿ ಇದೇ ರೀತಿ ಬಾಟ್ ಪ್ಲೇಯರ್ಸ್ನ ಹೆಂಗೆ ಕರ್ಕೊಂಬರ್ಬೋದು ಅಂತ ನಿಮಗಂತೂ ಒಂದು ಸಣ್ಣ ಡೌಟ್ ಇದ್ದೇ ಇರುತ್ತಾ? ಸೊ ಗೈಸ್, ನಿಮ್ಮ ಬ್ರದರ್ ಈಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ ಈ ರೀತಿ ಬಾಟ್ ಪ್ಲೇಯರ್ಸ್ನ ಹೆಂಗೆ ಕರ್ಕೊಂಬರೋದು ಗುರು, ಡೈಮಂಡ್ 3 ಡೈಮಂಡ್ 4ನಲ್ಲಿ ರ್ಯಾಂಕು. ಸೊ ಗೈಸ್, ನಾನು ಇಲ್ಲಿ ಪಾಯಿಂಟ್ ವೈಸ್ ಟ್ರಿಕ್ ವೈಸ್ ಏನೇನು ಹೇಳೋಕ್ಕಲ್ಲ, ನಾನು ಡೈರೆಕ್ಟಾಗಿ ಸಿಂಪಲಾಗಿ ಕ್ಯಾಶುವಲಾಗಿ ಹೇಳೇಬಿಡ್ತೀನಿ. ಸೊ ಗೈಸ್, ನೀವೇ ಮಾಡ್ತೀರ ಅಂದರೆ ನಿಮ್ಮ ಫೋನಲ್ಲಿ ನೆಟ್ ಸ್ಪೀಡು ಕಮ್ಮಿ ಇರಬೇಕು. ಅದಾದಮೇಲೆ ನೀವು ಮ್ಯಾಚ್ ಮೇಕಿಂಗ್ನ ನೈಟು 3 ಗಂಟೆಗೆ 1 ಗಂಟೆಗೆ ಮಾಡಿದರೆ ಪಕ್ಕ ನಿಮ್ಮ ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ ಬಂದೇ ಬರ್ತಾರೆ, ಬರ್ದಿಟ್ಕೊಂಬಿಡಿ. ಅಕಸ್ಮಾತ್ ಬಾಟ್ ಪ್ಲೇಯರ್ಸ್ ಬಂದಿಲ್ಲ ಅಂದರೆ ಒಂದು 4-5 ಮ್ಯಾಚನ್ನು ಆಡಿ ಅವ ಬಂದೇ ಬರ್ತಾರೆ. ಓಕೆನಾ? ಎದಕ್ಕಂದರೆ ಆ ಟೈಮ್ನಲ್ಲಿ ಇನ್ಸಫಿಷಿಯಂಟ್ ಪ್ಲೇಯರ್ಸ್ ಇರ್ತಾರೆ, ಇದರಿಂದ ಗರೀನಾದವರಿಗೆ ಯಾವುದೇ ಪ್ಲೇಯರ್ಸ್ ಹಾಕ್ಲಾರಂಗೆ ಡೈರೆಕ್ಟಾಗಿ ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ ಹಾಕ್ತಾರೆ ಗೈಸ್. ಸೊ ಗೈಸ್, ಈ ವಿಡಿಯೋದಲ್ಲಂತೂ ಇಷ್ಟೇ. ನಿಮ್ಮ ಬ್ರದರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೇಬಿಟ್ರು ನಮ್ಮ ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ ಹೆಂಗೆ ಕರ್ಕೊಂಬರೋದಂತ, ಮತ್ತು ನಮ್ಮ ಅಮಿತ್ ಬಾಯಿಗೆ ಬಾಟ್ ಪ್ಲೇಯರ್ಸ್ ಗೇಮ್ನಲ್ಲಿ ಹೆಂಗೆ ಬಂದಿದ್ರ ಅಂತ. ಸೊ ಗೈಸ್, ಒಂದ್ಸಲ ನೀವು ಟ್ರೈ ಮಾಡಿ, ನೀವೇನಾರ ನೈಟು ಸೋಲೋ ರ್ಯಾಂಕ್ ಮ್ಯಾಚ್ ಆಡಿದರೆ 1 ಗಂಟೆ ಇಲ್ಲ 3 ಗಂಟೆ ಒಳಗೆ ನಮ್ಮ ಗೇಮ್ನಲ್ಲಿ ಬಾಟ್ ಪ್ಲೇಯರ್ಸ್ ಬರೋದು ಕಾಮನ್ ಗೈಸ್. ಓಕೆನಾ? ಅಟ್ಲೀಸ್ಟ್ ಒಂದು ಬಾಟ್ ಪ್ಲೇಯರನ್ನು ಬಂದೇ ಬರುತ್ತೆ ಮ್ಯಾಕ್ಸಿಮಮ್. ನಮ್ಮ ಅಮಿತ್ ಬಾಯ್ ಥರ 45 ಪ್ಲೇಯರ್ಸ್ ಬಾಟ್ ಪ್ಲೇಯರ್ಸ್ ಕೂಡ ಬರ್ಬೋದು. ಹಾಗಂತ ನೀವು ನಮ್ಮ ವೀಡಿಯೋ ನೋಡಿ ನೈಟ್ 1 ಗಂಟೆ ಮೇಲೆ ಗೇಮ್ ಮಾಡಿ ನಿಮ್ಮ ಮನೆ ಎದಕ್ಕೆ ಕೊಚ್ಚೆ ಅಂತೀರಿ ಗೈಸ್? ನಿಮ್ಮ ಮನೇಲಿ ಏನಾರ ಇಂಡಿಪೆಂಡೆಂಟ್ ಇದ್ದರೆ ಗೇಮ್ ಮಾಡಿ. ಆ್ಯಕ್ಚುಲಿ ಈ ಗ್ಲಿಚ್ಚು ವರ್ಕ್ ಆಗೋದು ಒಂದೊಂದು ಡಿವೈಸಸ್ಗೆ ಮಾತ್ರ, ಮತ್ತು ನೆಟ್ ಕೂಡ ಕಮ್ಮಿ ಇರ್ಬೇಕಂತೇಳಿ ಗೈಸ್. ಇದರಿಂದ ಇದು ತುಂಬಾ ರೇರ್ ಕೇಸಸ್ ಗೈಸ್. ಓಕೆನಾ? ಮತ್ತು ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಈ ಥರ ವೀಡಿಯೋಸು ಯಾವ ಯೂಟ್ಯೂಬರು ಮಾಡೋದಿಲ್ಲ, ಮತ್ತು ಈ ಥರ ವೀಡಿಯೋಸ್ ಮಾಡೋರಿಗೆ ಸಪೋರ್ಟ್ ಕೂಡ ಕಮ್ಮಿ ಇಲ್ಲ ಅಂತ ನೀವು ತೋರಿಸ್ಕೊಳ್ಳಿ ಗೈಸ್. ನೋಡೋಣ ಈ ವಿಡಿಯೋದಲ್ಲಿ ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ. ಸಪೋರ್ಟ್ ತೋರಿಸ್ಬೇಕಾದ್ರೆ ನೀವು ಡೈರೆಕ್ಟಾಗಿ ಶೇರ್ ಮಾಡಿ. ಸೊ ಗೈಸ್, ಇಷ್ಟೇ ಗೈಸ್, ಸಿ ಯು ಅಲ್ಲಿ ನೆಕ್ಸ್ಟ್ ವೀಡಿಯೋ.